ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾ ನಿಮಗೆ ಗೊತ್ತಿಲ್ವಾ ಸರ್ ಈಗ ಮೊನ್ನೆ ಅಷ್ಟೇ ಇದು ಫಿಲ್ಮ್ ಚೇಂಬರ್ ಅಲ್ಲಿ ಪತ್ರಿಕಾ ಗೋಷ್ಠಿ ಮಾಡಿ ನಿಮ್ಮ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದ್ರು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಅವರಿಗೆ ಲೀಗಲ್ ನೋಟಿಸ್ ಅನ್ನು ಪ್ರಕಟಿಸಿದ್ರಿ ಓಡಿ ಬಂದಿದ್ರಿ ಏನು ವಿಷಯ ನಿಮ್ಮ ಪ್ರಶ್ನೆ ಎಲ್ಲ ನನಗೆ ಇದು ಗೊತ್ತಾಗಿಲ್ಲ ಬಟ್ ಸಿ ಸರಿಯಾಗಿರೋದಕ್ಕೆ ಉತ್ತರ ಕೊಡಬೇಕು ಅನ್ನೋ ಆಲ್ ದಿ ಲಾ ಅಲ್ಲಿ ನಾವು ಬೌಂಡರೀಸ್ ಒಳಗಡೆ ಇರೋದ್ರಿಂದನೆ ಅದೇನಾಗುತ್ತೆ ಚೇಂಬರ್ ಅನ್ನೋದೇನಿದೆ ನಮ್ಮ ಮಾತ್ರ ಒಂದು ಸಂಸ್ಥೆ ಅದು ಆ ಭಾರವದ ಗೌರವ ಇದೆ ನನಗೆ ಅದರ ಮೇಲಾಗಲಿ ನಿರ್ಮಾಪಕರ ಸಂಘದ ಮೇಲಾಗಲಿ ಪ್ರತಿಯೊಂದು ಸಂಘದ ಮೇಲೂ ಇಲ್ಲಿ ಇಬ್ಬರು ಬಹಳ ಬೇಕಾದವರಾಗಿರೋದ್ರಿಂದ ಸತ್ಯ ಸುಳ್ಳು ನಡುವೆ ಒಂದು ನಡಿಬೇಕಾದ್ರೆ ಐ ಹ್ಯಾವ್ ಕಮ್ ಟು ದ ಕೋರ್ಟ್ ಇಲ್ಲಿ ಎಲ್ಲದೂ ಕರೆಕ್ಟ್ ಆಗಿ ಅತಿ ಇತ್ಯಾದಿ ಇತ್ಯಾದಿ ಆಗೋಗ್ಲಿ ನಾನು ಅದನ್ನು ಪಿಟಿಷನ್ ಅಲ್ಲೇ ಕೊಟ್ಟಿದ್ದೇನೆ ನಮ್ಮ ತಪ್ಪಿದ್ದಲ್ಲಿ ನಾನು ಅದನ್ನು ಮಾಡಿ ಸರಿಪಡಿಸ್ತೇನೆ ಅಂತ ಇಲ್ಲ ಅಂದಲಿ ನಾನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂಡ್ ಕೋರ್ಟಿಗೆ ಬಂದಿರೋದು ಏನಕ್ಕಂದ್ರೆ ಇನ್ನು ಲೀಗಲ್ ಆಗಿ ಹೋಗೋಣ ಅಂತ ಬಂದಲೇ ನಾನು ಲೀಗಲ್ ಆಗಿ ಹೋಗೋದಕ್ಕೆ ಇಷ್ಟಪಡ್ತೇನೆ ಇದು ಹೊರತು ನಾನು ಜಾಸ್ತಿ ಇದರ ಬಗ್ಗೆ ಹೇಳಕಾಗಲ್ಲ ಬಿಕಾಸ್ ಕೋರ್ಟಿಗೆ ಬಂದ ಮೇಲೆ ಈ ವಿಚಾರವಾಗಿ ಆ ವ್ಯಕ್ತಿಗಳ ವಿಚಾರವಾಗಿ ನಮ್ಮ ಈ ಒಂದು ಕೇಸಿನ ವಿಚಾರವಾಗಿ ಯಾರೇ ಮಾತಾಡಿದ್ರು ಇಟ್ ವಿಲ್ ಬಿ ಕಂಟೆಂಪ್ಟ್ ಆಫ್ ಕೋರ್ಟ್ ಸರ್ ಸೊ ದಟ್ ಇಸ್ ವೈ ಸರ್ಟನ್ ಕ್ವೆಶ್ಚನ್ಸ್ ಐ ಕ್ಯಾನಾಟ್ ಆನ್ಸರ್ ಬೇರೆ ಏನಾದ್ರೂ ಇದ್ರೆ ನೀವು ಕೇಳ್ಬೋದು ಎಸ್ ಹ್ಯಾವ್ ಕಮ್ ಟು ಲಾ ಜೊತೆಗೆ ಹಿಂದೆ ಸೂರಪ್ಪ ಬಾಬು ಅವರು ರೀತಿ ಮಾಡಿಸ್ತಾ ಇದ್ದಾರೆ ಅವರಿಗೆ ನಿಮ್ಮ ಮೇಲೆ ಆಗ್ತಿಲ್ಲ ಅನ್ನೋ ಒಂದು ಆರೋಪಗಳು ಕೇಳ್ಬರ್ತಾ ಇದೆ ಈ ಇನ್ಸಿಡೆಂಟ್ ಅಲ್ಲಿ ಅವರು ಕೂಡ ಕಾರಣ ಅಂತ ಸರ್ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ದೇವರು ಒಳ್ಳೇದು ಮಾಡ್ಲಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ಒಂದಂತೂ ಸತ್ಯ ಸರ್ ಯಾವುದೇ ಒಂದು ಸುಳ್ಳು ಅಥವಾ ಯಾವುದೇ ಒಂದು ಸತ್ಯ ಬಹಿರಂಗವಾಗಿ ಹೊರಗಡೆ ಬಂದೇ ಬರುತ್ತೆ ಬರಲಿ ಇವಾಗ ಅಷ್ಟೇ ಹೇಳಕ್ಕೆ ಹೋಗೋದು ನಾನು ಯಾವ ವಿಚಾರಕ್ಕೂ ತುಂಬ ಇವಾಗ ಆ್ಯಕ್ಚುಲಿ ನನಗೆ ಇರೋದು ಮೇನ್ ಏನಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ನಡೀತು ಕೆಲವದನ್ನು ಕ್ಲೀನ್ ಮಾಡ್ಕೊಬೇಕು ನಾವು ಕರೆಕ್ಟಿನ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಐ ಥಿಂಕ್ ನಥಿಂಗ್ ಬೆಟರ್ ದನ್ ದ ಕೋರ್ಟ್ ಆಫ್ ಲಾ ಆ್ಯಂಡ್ ಇಲ್ಲಿ ನಾವು ಸರಿ ಇಲ್ಲ ಅಂದರೆ ನಮ್ಮ ಗುಂಡಿನ ನಾವೇ ತೋಡ್ಕೊಳ್ಳೋಕೆ ಯಾರೂ ಬರಲ್ಲ ಇಲ್ಲಿ ನಂಬರ್ ಒನ್ ಹಾಗಿರ್ಬೇಕಾದ್ರೆ ಮಿಕ್ಕಿದ್ದನ್ನು ನಾನು ಯಾರ್ಯಾರ್ದು ಏನೇನಿದೆ ಯಾವ್ಯಾವ ರೀತಿ ಅದಕ್ಕೆ ಸ್ಪಂದಿಸ್ಬೇಕು ಉತ್ತರ ಕೊಡಬೇಕು ಅಲ್ಲಿ ಸಾಧ್ಯವಾದಲ್ಲಿ ಟೈಮ್ ಇದ್ದಲ್ಲಿ ಕೊಡಬೇಕು ಅನ್ನಿಸ್ದಲ್ಲಿ ಕೊಡೋಣ ಬೇರೆಯವರು ದುರಹಂಕಾರ ನನ್ನ ತೇಜವಾದಾಗ ಅಸ್ತ್ರವಾಗಬಾರ್ದು ಅನ್ನೋ ಒಂದು ಟ್ವೀಟ್ ಮಾಡಿದ್ವಿ ಅದ್ರ ಬಗ್ಗೆ ಹೇಳೋದು ತುಂಬಾ ಒಳ್ಳೆ ಟ್ವೀಟ್ ಅಲ್ವಾ ಅದು ಹೌದು ಚೆನ್ನಾಗಿತ್ತು ಅಲ್ಲ ಸರ್ ಈಗ ಪ್ರೊಡ್ಯೂಸರ್ಸ್ ಕೆಲವರು ಆರೋಪ ಮಾಡಿದ್ದಾರೆ ಅವರು ಎಲ್ಲ ನಷ್ಟದಲ್ಲಿದ್ದಾರೆ ಅವರೆಲ್ಲ ಸಮಸ್ಯೆಯಲ್ಲಿದ್ದಾರೆ ಫೈನಾನ್ಷಿಯಲ್ ಇದರಿಂದ ಅದು ಒಂದು ಸಿಂಪತಿ ಕ್ರಿಯೇಟ್ ಆಗಿದೆ ಸುದೀಪ್ ಅವರು ಅದರ ಮಾತಾಡಿ ಅವ್ರ ಸಮಸ್ಯೆನ ಬಗೆಹರಿಸ್ತಾರೆ ಅನ್ನೋದು ಒಂದಷ್ಟು ಜನರ ಯೋಚನೆ ಆಗಿದೆ ನಾನು ಕಲಾವಿದನಾಗಬೇಕಾದ್ರೆ ಎಲ್ಲರ ಪರಿಹಾರ ಎಲ್ಲರ ತೊಂದರೆಗಳಿಗೆ ನಾನು ಇದು ಮಾಡ್ತೀನಿ ಅಂತ ಚಾರಿಟೇಬಲ್ ಟ್ರಸ್ಟ್ ಏನು ಓಪನ್ ಮಾಡಿಲ್ಲ ಸರ್ ಒಬ್ಬರು ತಪ್ಪು ಆರೋಪ ಮಾಡಿರೋದಕ್ಕೆ ಇಲ್ಲಿ ಬಂದಿದ್ದೀನಿ ಮತ್ತೆ ಬರಬೇಕು ಅಂದರೆ ಮತ್ತೆ ಬರ್ತೀನಿ ಪಾಯಿಂಟ್ ಅದಲ್ಲ ಇಲ್ಲಿ ಏನಾಗಿದೆ ಯಾವುದೇ ಒಂದು ಮಾಧ್ಯಮ ಇದೆ ಅಂದಾಗ ಆ ಮಾಧ್ಯಮನ ನಾವು ಬಹಳ ಅದ್ಭುತವಾದ ರೀತಿಯಲ್ಲಿ ಬಳಸ್ಕೋಬೇಕಾಗುತ್ತೆ ಬಾಯಿದೆ ಅಂತ ಯಾವತ್ತು ಮಾತಾಡಬಾರ್ದು ಕಾಲಿದೆ ಅಂತ ಓಡ್ತಾ ಇರಬಾರ್ದು ಕೈ ಇದೆ ಅಂತ ಅಂದ್ಬಿಡೋದು ಎಲ್ಲರಿಗೂ ಕೊಡ್ತಾ ಇರಬಾರ್ದು ಸರ್ ನಾನು ಕಷ್ಟಪಟ್ಟಿರೋದು ಭಗವಂತ ಅಕಸ್ಮಾತ್ ಇವತ್ತು ನನಗೆ ಇಲ್ಲಿ ಇಟ್ಟಿದ್ದಾನೆ ಚೆನ್ನಾಗಿಟ್ಟಿದ್ದಾನೆ ಎಲ್ಲರ ಪ್ರೀತಿಗೆ ಇದೆ ಅಂತಂದರೆ ಎಲ್ಲೋ ಸರಿಯಾಗಿರೋ ದಾರಿಯಲ್ಲಿದ್ದು ಮಾಡಬೇಕಾದದ್ದನ್ನು ಮಾಡಿದ್ದಕ್ಕೆ ತಾನೇ ಇಲ್ಲಿದ್ದೀವಿ ಎಲ್ಲರ ಆರೋಪಗಳಿಗೆ ನಂತರ ಉತ್ತರ ಇಲ್ಲ ಸರ್ ತಪ್ಪು ಸರಿ ಅನ್ನೋದು ಬಹಳ ನಿರ್ಧಾರ ಆಗುತ್ತೆ ಆಗಲಿ ಶಿವಣ್ಣ ಮೊನ್ನೆ ಮಾತಾಡ್ಬೇಕಾದ್ರೆ ಬರ್ತಡೆ ದಿನ ಹೇಳಿದ್ರು ಈ ವಾರದಲ್ಲಿ ಎಲ್ಲ ಇತ್ಯರ್ಥ ಆಗತ್ತೆ ನಾನು ಸುದೀಪ್ ಹತ್ರ ಮಾತಾಡ್ತೀನಿ ಅನ್ನೋ ಒಂದು ನಿಟ್ಟಲ್ಲಿ ಹೇಳಿದ್ರು ಸೊ ಈಗ ಕೋರ್ಟಿಗೆ ಬಂದಿದ್ದೀನಿ ತಾವು ಮುಂಚೆನೆ ಲೀಗಲ್ ನೋಟಿಸ್ ಆಗಿದೆ ಇದಾದ್ಮೇಲೆ ಇದು ಇಲ್ಲ ಏನಾಗಿದೆ ಸರ್ ಅದು ಎಲ್ಲೂ ನಿಲ್ತಾ ಇಲ್ಲ ಮಾತಾಡಿದ ಇವಾಗ ಏನಾಗುತ್ತೆ ನಾವು ಅಸಹ್ಯ ಪಡಿಸ್ಕೊಬಾರ್ದು ನಿಮ್ಮನ್ನು ಪದೇ ಪದೇ ಅಲ್ಲಿ ಇಲ್ಲಿ ಕರೆದು ಕರೆದು ನಿಮಗೂ ಸಾವಿರ ಇದೆ ವಿಚಾರ ಈ ಪ್ರಪಂಚದಲ್ಲಿ ತುಂಬ ನಡೀತಾ ಇದೆ ಅದನ್ನು ಕವರ್ ಮಾಡೋಕೆ ಹೋಗಿ ನೀವೆಲ್ಲ ಇಲ್ಲಿ ಎಲ್ಲಿ ಇತ್ಯರ್ಥ ಆಗಬೇಕು ಅಲ್ಲಾಗಲಿ ಇದಕ್ಕಿಂತ ಬೆಟರ್ ಪ್ಲೇಸ್ ಇಲ್ಲ ಸರ್ ಆಲ್ ಕಮ್ ಹಿಯರ್ ನಿಮ್ಮ ಸಹನೆ ಪದೇ ಪದೇ ಇನ್ನೊಬ್ಬರು ನಿಮ್ಮನ್ನು ಕೆಣಕೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಇಲ್ಲ ಸಹನೆ ತುಂಬ ಇದೆ ಸರ್ ಸಹನೆ ತುಂಬ ಇದೆ ಸರ್ ನೀವು ಪತ್ರಿಕಾಗೋಷ್ಠಿ ಮಾಡಬೇಕು ಫಿಲ್ ಚೇಂಬರ್ ಅಲ್ಲಿ ಸುದೀಪ್ ಅವರೇ ಬಂದು ಮಾತಾಡಬೇಕು ಅದು ಕೂಡ ಅವ್ರ ಪರವಾಗಿ ಜಾಕ್ ಮಂಜು ಅವರು ಬಂದರು ಅನ್ನೋ ಸಣ್ಣ ಪುಟ್ಟ ಜಾಕ್ ಮಂಜು ಅವ್ರು ಬಂದು ಏನು ಮಾತಾಡಬೇಕಿತ್ತು ಅವ್ರು ಉತ್ತರ ಕೊಟ್ಟರು ಸರ್ ನಾನು ಉತ್ತರ ಕೊಡಬೇಕಾಗಿಲ್ಲ ಕೋರ್ಟಿಗೆ ಬರ್ತೀನಿ ಅಂದಮೇಲೆ ನಾನು ಹೋಗಿ ಪತ್ರಿಕೆ ನಾನು ಹೋಗಿ ಪತ್ರಿಕಾಗೋಷ್ಠಿ ಮಾಡಿದ್ರೆ ನನಗೂ ಅಲ್ಲಿ ಆಗಿರೋ ಸಿಚುವೇಶನ್ಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ ಸರ್ ಕೊನೆಯದಾಗ ಮತ್ತೆ ಯಾರಾದರೂ ಇದೇ ರೀತಿ ಸುಮ್ಮನೆ ಸುಖ ಸುಮ್ಮನೆ ಆರೋಪ ಮಾಡೋರು ನಿಮ್ಮ ಎಚ್ಚರಿಕೆ ಏನಾದರೂ ಇದೆಯಾ ಸರ್ ಯಾರಿಗೆ ಯಾರು ಎಚ್ಚರಿಕೆ ಕೊಡಬಾರ್ದು ಸರ್ ಯಾರು ತಿಳುವಳಿಕೆ ಇದೆ ಚಿತ್ರರಂಗ ಅಂದಮೇಲೆ ನಾವು ಪರಸ್ಪರ ಪ್ರೀತಿಯನ್ನೇ ಮಾಡ್ಕೊಂಬಂದಿರೋದ್ರಿಂದ ಇಷ್ಟು ವರ್ಷ ಬಂದಿರೋದು ಸರ್ ಈ ಥರ ಅಡಚಣೆಗಳು ಬರ್ತಾ ಇರ್ತವೆ ಯಾರಿಗೆ ಆ ಸಿಚುವೇಶನ್ ಕೂಡ ಒಂದು ಕೆಟ್ಟ ಉದಾಹರಣೆ ಆಗಬಾರ್ದು ನಾನು ಬೆಂಡಾಗಿ ಕೂಡ ಒಬ್ಬರಿಗೆ ಕೆಟ್ಟ ಉದಾಹರಣೆ ಆಗ್ಬೋದು ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋರಿಗೆ ಏನು ಹೇಳ್ತಾರೆ ಸರ್ ನಾನು ಸಂಪಾದನೆ ಮಾಡಿರೋ ಹೆಸರಾಗಲಿ ಪ್ರೀತಿಯಾಗಲಿ ಅಷ್ಟು ಬೇಗ ಏನಾದರೂ ಹಾಳು ಮಾಡ್ಬೋದು ಅಂತ ಇದ್ದರೆ ನಾನು ಹೆಸರೇ ಸಂಪಾದಿಸಿಲ್ಲ ಅಂತ ಅರ್ಥ ಸರ್
ನಾನು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ಯಾರು ಶಾಶ್ವತ ಅಲ್ಲ ಕೆಲಸ ಮಾಡೋಣ ಕೆಲಸ ಮಾಡಿದ್ರ ಮೂಲಕ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂದಮೇಲೆ ನನ್ನ ಕೆಲಸ ಮಾತಾಡಲಿ ನಾನಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ